ಪಿಯುಸಿ ದ್ವಿತೀಯ ವರ್ಷದ ವಿದ್ಯಾರ್ಥಿಗಳಿಗೆ ಆನ್ಲೈನ್ ಪಾಠಕ್ಕೆ ಸ್ವಾಗತ. ನಾವು ನಿನ್ನೆ ದಿವಸ ವಲಸೆಯನ್ನು ನೋಡ್ತಾ ಇದ್ವಿ. ಆ ವಲಸೆಯಲ್ಲಿ ನಮ್ಮ ಸಾಮಾನ್ಯವಾಗಿ ವಲಸೆಗೆ ಅನೇಕ ರೀತಿಯ ಇರ್ತಕ್ಕಂಥ ಕಾರಣಗಳನ್ನು ಕೂಡ ನೋಡಿದ್ವಿ. ಇವತ್ತು ನಾವು ನೋಡ್ತಕ್ಕಂಥ ಮತ್ತೊಂದು ಪ್ರಮುಖ ವಿಷಯ ವಲಸೆಯ ಬೆರಳು. ಹಾಗಾದ್ರೆ ಸಾಮಾನ್ಯವಾಗಿ ವಲಸೆಯನ್ನು ನಾವು ಏನ್ ಮಾಡಿದಪ್ಪ ಅಂತಂದ್ರೆ ಪ್ರಮುಖ ಎರಡು ವಿಧಗಳಲ್ಲಿ ವಿಂಗಡಣೆ ಮಾಡಿರ್ತಕ್ಕಂಥ ನಮಗ ಕಂಡುಬರುತ್ತದೆ. ಅಂದ್ರೆ ಇದರಲ್ಲಿ ಅಂತಾರಾಷ್ಟ್ರೀಯ ವಲಸೆ ಮತ್ತು ಆಂತರಿಕ ವಲಸೆ. ಆಂತರಿಕ ವಲಸೆಯಲ್ಲಿ ಮತ್ತೆ ನಾಲ್ಕು ಉಪವಿಭಾಗಗಳನ್ನಾಗಿ ಮಾಡಿದೀವಿ. ಅದರಲ್ಲಿ ಒಂದನೇದು ಅಂತಾರಾಷ್ಟ್ರೀಯ ವಲಸೆ. ಜನರು ಒಂದು ದೇಶದಿಂದ ಮತ್ತೊಂದು ದೇಶಕ್ಕೆ ಅಂತಾರಾಷ್ಟ್ರೀಯ ಗಡಿರೇಖೆಯನ್ನು ದಾಟಿ ಕೈಗೊಳ್ಳತಕ್ಕಂಥ ವಲಸೆಗೆ ನಾವು ಏನಂತ ಕರಿತೀವಿ ಅಂತ ಹೇಳಿದ್ರ ಅಂತಾರಾಷ್ಟ್ರೀಯ ವಲಸೆ ಅಂತಕ್ಕಂಥ ಹೆಸರಿನಿಂದ ಕರಿತೀವಿ. ಅಂದ್ರೆ ಸಾಮಾನ್ಯವಾಗಿ ಇವತ್ತು ನಮ್ಮ ದೇಶವನ್ನು ಬಿಟ್ಟು ನಾವು ಶ್ರೀಲಂಕಾನು ಜಪಾನು ಚೀನಾ ಇನ್ನೊಂದು ಮತ್ತೊಂದು ದೇಶಕ್ಕೆ ಹೋಗಿ ನೆಲೆಸತಕ್ಕಂತ ಒಂದು ವ್ಯವಸ್ಥೆಗೆ ನಾವು ಅಂತಾರಾಷ್ಟ್ರೀಯ ವಲಸೆ ಅಂತಕ್ಕಂಥ ಹೆಸರಿನಿಂದ ಕರಿತಾ ಇದ್ದೀವಿ. ಹಾಗಾದ್ರೆ ಇವತ್ತು ಸಾಮಾನ್ಯವಾಗಿ ಈ ಅಂತಾರಾಷ್ಟ್ರೀಯ ವಲಸೆ ಅತ್ಯಂತ ವೆಚ್ಚದಾಯಕವಾಗಿರ್ತಕ್ಕಂತ ಒಂದು ವಲಸೆ. ಇದನ್ನ ನಾವು ಕೈಗೊಳ್ಬೇಕು ಅಂತ ಹೇಳಿದ್ರೆ ಅದಕ್ಕೆ ಪಾಸ್ಪೋರ್ಟ್ ಬೇಕು, ವೀಸಾ, ಆಮೇಲೆ ನೆಕ್ಸ್ಟ್ ಏನಿದ್ರೆ ದಾಖಲಾತಿಗಳನ್ನ ಕೊಟ್ಟು ನಾವು ಬೇರೆ ದೇಶಕ್ಕೆ ಹೋಗಬೇಕಾದಂತ ಪರಿಸ್ಥಿತಿ ಬಂದೈತಿ. ಹಾಗಾದ್ರೆ ಅಂತಾರಾಷ್ಟ್ರೀಯ ವಲಸೆ ಇದೇನಪ್ಪಾ ಅಂತಂದ್ರೆ ದೇಶಕ್ಕೆ ಹೋಗ್ತಕ್ಕಂಥ ಒಂದು ಪ್ರಮುಖ ವಲಸೆ. ಆದ್ರೆ ಇನ್ನು ಎರಡನೇದಾಗಿ ಆಂತರಿಕ ವಲಸೆ. ಆಂತರಿಕ ವಲಸೆ ಅಂತ ನಾವು ಅದು ಕರಿತೀವಿ ಅಂತ ಹೇಳಿದ್ರ ಒಂದು ದೇಶದ ಒಳಗಡೆ ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಕೈಗೊಳ್ಳತಕ್ಕಂಥ ವಲಸೆ. ಅಂದ್ರ ನಮ್ಮ ರಾಜ್ಯಗಳು ಬಿಟ್ಟು ಬೇರೆ ರಾಜ್ಯಕ್ಕೆ ಹೋಗ್ತಕ್ಕಂಥ ಒಂದು ವ್ಯವಸ್ಥೆ. ಅಂದ್ರೆ ನಮ್ಮ ದೇಶದ ಒಳಗಡೆ ನಮ್ಮ ದೇಶದ ಗಡಿರೇಖೆ ದಾಟಿ ಹೋದನೆ ನಮ್ಮ ದೇಶದ ಒಳಗಡೆ ಇರ್ತಕ್ಕಂಥ ಅನೇಕ ರಾಜ್ಯಗಳಿಗೆ ಹೋಗಿ ನೆಲೆಸ್ತಕ್ಕಂಥ ಒಂದು ವಲಸೆಗೆ ನಾವು ಆಂತರಿಕ ವಲಸೆ ಅಂತಕ್ಕಂಥ ಹೆಸರಿನಿಂದ ನಾವು ಕರಿತೀವಿ. ಹಾಗಾದ್ರೆ ನಮ್ಮ ಭಾರತದಲ್ಲಿ ಏರ್ಪಡ್ತಕ್ಕಂಥ ಆಂತರಿಕ ವಲಸೆ ಮುಖ್ಯವಾಗಿ ನಾಲ್ಕು ಪ್ರಕಾರಗಳನ್ನು ಒಳಗೊಂಡಿದ್ವಿ. ಒಂದು ಹಳ್ಳಿಯಿಂದ ಹಳ್ಳಿಗಳಿಗೆ ವಲಸೆ, ಇನ್ನೊಂದು ಹಳ್ಳಿಯಿಂದ ನಗರಗಳಿಗೆ ವಲಸೆ, ನಗರಗಳಿಂದ ನಗರಗಳಿಗೆ ವಲಸೆ, ನೆಕ್ಸ್ಟ್ ನಗರಗಳಿಂದ ಹಳ್ಳಿಗಳಿಗೆ ವಲಸೆ ಅಂತಕ್ಕಂಥ ನಾಲ್ಕು ಪ್ರಮುಖ ಪ್ರಕಾರಗಳನ್ನ ನಾವು ನೋಡ್ತೀವಿ. ಈಗ ಅದರಲ್ಲಿ ಒಂದೇದು ಹಳ್ಳಿಯಿಂದ ಹಳ್ಳಿಗೆ ವಲಸೆ. ಸಾಮಾನ್ಯವಾಗಿ ನಮ್ಮ ಭಾರತ ದೇಶ ಇವತ್ತು ಅತಿ ಹೆಚ್ಚಾಗಿ ಏರ್ಪಡಿಸ್ತಕ್ಕಂಥ ವಲಸೆಯಲ್ಲಿ ಈ ಹಳ್ಳಿಯಿಂದ ಹಳ್ಳಿಗೆ ವಲಸೆ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದು. ಇದು ನಮ್ಮ ದೇಶದ ಒಟ್ಟು ವಲಸೆಯಲ್ಲಿ ಸಹಿತ ಆಲ್ಮೋಸ್ಟ್ 5.2% ಜನ ಈ ರೀತಿಯ ವಲಸೆಗೆ ಒಳಗಾಗ್ತಾರೆ. ಅಂದ್ರೆ ಒಟ್ಟು ವಲಸೆಯಲ್ಲಿ ಶೇಕಡಾ 65.2% ಜನ ಈ ವಲಸೆಗೆ ಒಳಗಾಗ್ತಕ್ಕಂಥ ನಮ್ಗೆ ಕಂಡುಬರ್ತೈತಿ. ಆಮೇಲೆ ಈ ಪ್ರಕಾರದಲ್ಲೇ ನಮ್ಗೆ ಸಾಮಾನ್ಯವಾಗಿ ಮಹಿಳೆಯರ ವಲಸೆ ಅಂತಕ್ಕಂಥದ್ದು ಪ್ರಧಾನ ಆಗಿರ್ತಕ್ಕಂಥದ್ದು ನೋಡ್ತೀವಿ. ಹಾಗಾಗಿ ಇದನ್ನ ಇನ್ನೊಂದು ಹೆಸರಿಂದ ಕರಿತೀವಿ, ಸ್ತ್ರೀ ವಲಸೆ ಅಂತ ಕೂಡ ಕರಿತೀವಿ. ಸ್ತ್ರೀ ವಲಸೆ ಅಂದ್ರೆ ಮಹಿಳೆಯರು ತಮ್ಮ ತವರು ಮನೆಯಲ್ಲಿ ಬಿಟ್ಟು ಬೇರೆ ಕಡೆಗೆ ಹೋಗಬೇಕಾದಂತಹ ಪರಿಸ್ಥಿತಿ ಬರುತ್ತಲ್ಲ, ಅದನ್ನ ಸ್ತ್ರೀ ವಲಸೆ ಅಂತಕ್ಕಂಥ ಹೆಸರಿನಿಂದ ನಾವು ಕರಿತೀವಿ. ಅಂದ್ರೆ ಸಾಮಾನ್ಯವಾಗಿ ಇಲ್ಲಿ ಏನಾಗುತ್ತಪ್ಪ ಅಂತಂದ್ರ ಏನ್ ಮಾಡ್ತಾರಪ್ಪ ಅಂತಂದ್ರೆ ಜನ ತಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಸೌಲಭ್ಯಗಳು ಇಲ್ಲಪ್ಪ ಅಂತಂದ್ರ ಬೇರೆ ರಾಜ್ಯಕ್ಕೆ ಹೋಗ್ತಕ್ಕಂಥ ಒಂದು ವ್ಯವಸ್ಥೆನ ನಾವು ನೋಡ್ತೀವಿ. ಅಂದ್ರೆ ಯಾವುದೇ ರೀತಿಯಾಗಿರ್ತಕ್ಕಂಥ ಕಾರ್ಮಿಕರು ಏನಾದರೂ ಒಂದು ಕಬ್ಬು ಅಥವಾ ಏನಿದ್ರೆ ಬೆಳೆಗಳು ಕಡ್ಡಾಯ ಬಂದಾಗ ಅವ್ರು ಏನ್ ಮಾಡ್ತಾರಪ್ಪ ಅಂತಂದ್ರೆ ಈ ರೀತಿಯಾಗಿರ್ತಕ್ಕಂಥ ವಲಸೆ ಕೈಗೊಳ್ತಕ್ಕಂಥದ್ದು ನಮ್ಗೆ ಕಂಡುಬರ್ತೈತಿ. ಹಾಗಾಗಿ ಇದನ್ನ ಹಳ್ಳಿ ಜನರಿಗೆ ವಲಸೆ ಅಂತ ಹೇಳ್ತೀವಿ. ನೆಕ್ಸ್ಟ್ ಹಳ್ಳಿ ನಗರಗಳಿಗೆ ವಲಸೆ. ಹಾಗಾದ್ರೆ ಸಾಮಾನ್ಯವಾಗಿ ಇದು ಕೂಡ ಏನಪ್ಪಾ ಅಂತಂದ್ರೆ ಆಂತರಿಕ ವಲಸೆಯಾಗಿ ಪ್ರಮುಖವಾಗಿರ್ತಕ್ಕಂಥ ವಲಸೆಯ ಪ್ರಮುಖ ಪ್ರಕಾರ ಅಂತ ಹೇಳಿ ಕರಿಬಹುದು. ಇದು ನಮ್ಮ ದೇಶದಲ್ಲಿ ಎಷ್ಟು ಕಂಡುಬರುತ್ತೆ ಅಂದ್ರೆ ಶೇಕಡಾ 17.6% ಜನ ಈ ರೀತಿಯ ವಲಸೆಗೆ ಒಳಗಾಗ್ತಾರೆ. ಶೇಕಡಾ 17.6% ಜನ ಈ ರೀತಿಯಾಗಿರ್ತಕ್ಕಂಥ ವಲಸೆಗೆ ಒಳಗಾಗ್ತಕ್ಕಂಥ ನಮ್ಗೆ ಕಂಡುಬರ್ತೈತಿ. ಆಮೇಲೆ ಇದು ಏನಪ್ಪಾ ಅಂತಂದ್ರೆ ಒಂದು ಗ್ರಾಮೀಣ ಪ್ರದೇಶದಿಂದ ನಗರಗಳಿಗೆ ಕೈಗೊಳ್ತಕ್ಕಂಥ ಒಂದು ವಲಸೆ. ಆಮೇಲೆ ಇಲ್ಲಿ ಏನಾಗುತ್ತಪ್ಪ ಅಂತಂದ್ರೆ ಸ್ತ್ರೀ ಮತ್ತು ಪುರುಷರು ಇಬ್ಬರು ಕೂಡ ಏನಾಗ್ತಾರಂದ್ರೆ ವಲಸೆ ಹೋಗ್ತಕ್ಕಂಥದ್ದು ನಮ್ಗೆ ಕಂಡುಬರ್ತೈತಿ. ಅಂದ್ರೆ ಅವರು ಏನ್ ಮಾಡ್ತಾರಪ್ಪ ಅಂತಂದ್ರೆ ಸಾಮಾನ್ಯವಾಗಿ ತಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಏನಾದರೂ ಸೌಲಭ್ಯಗಳು ಇಲ್ಲ ಅಂತಂದ್ರೆ ಮತ್ತೊಂದು ನಗರ ಪ್ರದೇಶಕ್ಕೆ ಹೋಗಿ ಅಲ್ಲಿ ವಲಸೆ ಮಾಡತಕ್ಕಂಥ ಒಂದು ವ್ಯವಸ್ಥೆ ನಮ್ಗೆ ಕಂಡುಬರ್ತೈತಿ. ಹಾಗಾಗಿ ಹಳ್ಳಿಯಿಂದ ಹಳ್ಳಿಗಳಿಗೆ ವಲಸೆ ಅಂತಕ್ಕಂಥ ಹೆಸರಿನಿಂದ ಕರಿತೀವಿ. ಇದು ನಮ್ಮ ಜನಸಂಖ್ಯೆ ಹಂಚಿಕೆಯ ಮೇಲೆ ಹೆಚ್ಚು ಪ್ರಭಾವ ಬೀರ್ತಕ್ಕಂಥದ್ದು ನೋಡ್ತೀವಿ. ಅಂದ್ರೆ ನಗರ ಪ್ರದೇಶದಲ್ಲಿ ಜನಸಂಖ್ಯೆ ಗಣನೀಯವಾಗಿ ಹೆಚ್ಚಳಾಗಲಿಕ್ಕೆ ಒಂದು ಕಾರಣ ಆಗ್ತಕ್ಕಂಥದ್ದು ನಮಗೆ ಕಂಡುಬರ್ತೈತಿ. ಇನ್ನು ನೆಕ್ಸ್ಟ್ ಮೂರನೇದಾಗಿ ನಗರಗಳಿಂದ ನಗರಗಳಿಗೆ ವಲಸೆ. ಅಂದ್ರೆ ಕೆಲವಿಷ್ಟು ನಗರಗಳಲ್ಲಿ ಅಂದ್ರೆ ಸಾಮಾನ್ಯವಾಗಿ ಇದು ಕೂಡ ಸೇರ 11
ಕೆಲವಿಷ್ಟು ಸಣ್ಣ ಪಟ್ಟಣಗಳಿಗಿಂತ ನಗರಗಳ ಬೆಳವಣಿಗೆಯನ್ನು ಬಂದು ಅಲ್ಲಿ ಉತ್ತಮವಾಗಿರತಕ್ಕಂಥ ವಾತಾವರಣ ಮತ್ತು ಮೂಲಭೂತ ಸೌಲಭ್ಯಗಳು ಇರುವುದರಿಂದ ಅಂತಹ ದೊಡ್ಡ ನಗರದ ಪ್ರದೇಶಗಳಿಗೆ ಜನ ವಲಸೆ ಹೋಗ್ತಕ್ಕಂಥ ವ್ಯವಸ್ಥೆಗೆ ನಾವು ನಗರಗಳಿಂದ ನಗರಗಳಿಗೆ ವಲಸೆ ಇರತಕ್ಕಂಥ ಹೆಸರಿನಿಂದ ಕರಿತೀವಿ. ಆಮೇಲೆ ಇಲ್ಲಿ ಪ್ರಥಮ ದರ್ಜೆಯ ನಗರ ಪ್ರದೇಶಗಳು ಆಗಿರ್ತವೆ. ಇವೆಲ್ಲ ಏನು ಮಾಡ್ತಾರೆ, ಪ್ರಥಮ ದರ್ಜೆಯ ನಗರ ಪ್ರದೇಶಗಳಾಗಿ ನಮ್ಗೆ ಕಂಡುಬರ್ತವೆ. ಅಂದ್ರೆ ಆ ಪಟ್ಟಣಗಳಿಗೆ ಹೋಲಿಸಿದಾಗ ನಗರಗಳು ತೀವ್ರಗತಿಯಲ್ಲಿ ಬೆಳವಣಿಗೆಯನ್ನು ಹೊಂದಿ ಅಲ್ಲಿ ಜನರನ್ನ ಏನ್ ಮಾಡ್ತಪ್ಪ ಅಂತಂದ್ರೆ ಆಕರ್ಷಣೀಯ ಕೇಂದ್ರವಾಗಿ ಅವರನ್ನ ಸೆಳೆತಕ್ಕಂಥದ್ದು ನಮ್ಗೆ ಕಂಡುಬರ್ತೈತಿ. ಇದು ಮೂರನೇದಾಗಿ. ಇನ್ನು ನಾಲ್ಕನೇದಾಗಿ ನಗರಗಳಿಂದ ಹಳ್ಳಿಗಳಿಗೆ ವಲಸೆ. ಹಾಗಾದ್ರೆ ಇವತ್ತು ಪ್ರಸ್ತುತ ನಗರ ಪ್ರದೇಶಗಳು ಪರಿಸರ ಮಾಲಿನ್ಯದಿಂದ ಸಿಲುಕಿ ತನ್ನದೇ ಇರತಕ್ಕಂತ ವ್ಯವಸ್ಥೆಗಳು ಪರಿತಪಿಸತಕ್ಕಂಥ ಒಂದು ವ್ಯವಸ್ಥೆಯನ್ನು ನಾವು ನೋಡ್ತಾ ಇದೀವಿ. ಹಾಗಾಗಿ ಇವತ್ತು ಮುಂಬೈ, ಚೆನ್ನೈ, ಬೆಂಗಳೂರು, ಆಮೇಲೆ ಇನ್ನೂ ಅನೇಕ ರೀತಿಯಾಗಿರ್ತಕ್ಕಂಥ ಬೃಹತ್ ನಗರಗಳಲ್ಲಿ ಅನೇಕ ರೀತಿಯಾಗಿರ್ತಕ್ಕಂಥ ಪರಿಸರಕ್ಕೆ ಸಂಬಂಧಪಟ್ಟಂತಹ ಮಾಲಿನ್ಯ, ಆಮೇಲೆ ನಗರಗಳಲ್ಲಿ ವಾಸ ಮಾಡತಕ್ಕಂಥ ಜನರಿಗೆ ಆ ಮಾಲಿನ್ಯದಿಂದ ಏನಾಗ್ತದ್ರೆ ಶ್ವಾಸಕೋಶ ಸಂಬಂಧಿ ರೋಗಗಳು ಬರ್ತವೆ. ಆ ಶ್ವಾಸಕೋಶ ಸಂಬಂಧಿ ಅನೇಕ ರೋಗಗಳಿಗೆ ತುತ್ತಾಗ್ತಕ್ಕಂಥ ವ್ಯವಸ್ಥೆಯಿಂದ ಜನ ಅಲ್ಲಿ ಬೆಸತ್ತು ಏನ್ ಮಾಡ್ತಾರಪ್ಪ ಅಂತಂದ್ರೆ ಮರಳಿ ಹಳ್ಳಿಗಳಿಗೆ ಬರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಹಾಗಾಗಿ ನಾವು ನಗರಗಳಿಂದ ಹಳ್ಳಿಗಳಿಗೆ ವಲಸೆ ಇರತಕ್ಕಂಥ ಹೆಸರಿನಿಂದ ಕರಿತೀವಿ. ಆಮೇಲೆ ನೆಕ್ಸ್ಟ್ ಅಲ್ಲಿ ಯಾವುದೇ ರೀತಿ ಇರತಕ್ಕಂಥ ರಾಜಕೀಯ ಒತ್ತಡ ಆಗಿರ್ಬೋದು, ಆಮೇಲೆ ನಿವೃತ್ತಿ ಹೊಂದಿದ ನಂತರ ಅಲ್ಲಿ ತಮ್ಮ ಮೂಲ ಸ್ಥಳಕ್ಕೆ ಬರ್ತಕ್ಕಂಥ ವ್ಯವಸ್ಥೆಯಿಂದ ಆಗಿರ್ಬೋದು, ಅಥವಾ ಅಲ್ಲಿ ವೃದ್ಧರು ತಮ್ಮ ಅಂತಿಮ ದಿನಗಳನ್ನ ಕಳೀಲಿಕ್ಕೆ ಆಗ್ದೇ ಅವ್ರು ಏನ್ ಮಾಡ್ತಾರಪ್ಪ ಅಂತಂದ್ರೆ ನಗರ ಪ್ರದೇಶವನ್ನು ತೊರೆದು ಗ್ರಾಮೀಣ ಪ್ರದೇಶಕ್ಕೆ ಬರ್ತಕ್ಕಂಥ ನಮ್ಗೆ ಕಂಡು ಬರ್ತೈತಿ. ಹಾಗಾಗಿ ಇಲ್ಲಿ ಈ ರೀತಿಯಾಗಿರ್ತಕ್ಕಂಥ ಪ್ರಮುಖ ನಗರಗಳನ್ನ ಬಿಟ್ಟು ಹಳ್ಳಿಗಳಿಗೆ ಬರ್ತಕ್ಕಂಥ ಒಂದು ವಲಸೆಗೆ ನಾವು ನಗರಗಳಿಂದ ಹಳ್ಳಿಗಳಿಗೆ ವಲಸೆ ಇರತಕ್ಕಂಥ ಹೆಸರಿನಿಂದ ನಾವು ಕರಿತಾ ಇದ್ದೀವಿ. ಹಾಗಾಗಿ ಇವತ್ತು ನಮ್ಮ ಭಾರತ ದೇಶದಲ್ಲಿ ಈ ಆಂತರಿಕ ವಲಸೆ ಇರತಕ್ಕಂಥದ್ದು ಏನಪ್ಪಾ ಅಂತಂದ್ರೆ ಈ ರೀತಿಯಾಗಿರ್ತಕ್ಕಂಥ ಒಂದು ಪ್ರಮುಖ ವ್ಯವಸ್ಥೆಯನ್ನು ಒಳಗೊಂಡಿರ್ತಕ್ಕಂಥ ನಮಗೆ ಕಂಡು ಬರ್ತೈತಿ. ಆಮೇಲೆ ಇದರಲ್ಲಿ ಅಂತಾರಾಜ್ಯ ವಲಸೆಯನ್ನು ಕೂಡ ಕಂಡು ಬರುತ್ತೆ. ಆಂತರಿಕ ವಲಸೆಯಲ್ಲಿ ಅಂತಾರಾಜ್ಯ ಅಂದ್ರೆ ನಮ್ಮ ರಾಜ್ಯವನ್ನು ಬಿಟ್ಟು ನಾವು ಬೇರೆ ದೇಶಕ್ಕೆ ಹೋಗ್ತಕ್ಕಂಥದ್ದು ನೋಡ್ತೀವಿ. ಈಗ ಉದಾಹರಣೆಗಾಗಿ ನಮ್ಮ ಕರ್ನಾಟಕದಿಂದ ಅನೇಕ ಜನ ಏನ್ ಮಾಡ್ತಾರಪ್ಪ ಅಂತಂದ್ರೆ ಗೋವಾಕ್ಕೆ ಹೋಗಿ ವಲಸೆ ಮಾಡ್ತಕ್ಕಂಥದ್ದನ್ನು ನೋಡ್ತೀವಿ. ಅಲ್ಲಿ ಇದಕ್ಕೆ ಪ್ರತಿಯಾಗಿ ಜನರು ಒಂದು ರಾಜ್ಯದಿಂದ ಒಳಗಡೆ ವಲಸೆ ಹೋಗ್ತಕ್ಕಂಥದ್ದನ್ನ ಆಂತರಿಕ ರಾಜ್ಯ ವಲಸೆ ಅಂತಕ್ಕಂಥ ಹೆಸರಿನಿಂದ ನಾವು ಕರಿತಾ ಇದ್ದೀವಿ. ಹೀಗೆ ನಮ್ಮ ಭಾರತ ದೇಶದಲ್ಲಿ ವಲಸೆ ವಿಧಗಳು ಈ ಪ್ರಮುಖ ಎರಡು ವಿಧಗಳನ್ನು ನಾವು ಇಲ್ಲಿ ಉನ್ನತಿ ಮಾಡಿ ಈ ರೀತಿಯಲ್ಲಿ ನೋಡ್ತಾ ಇದ್ದೀವಿ. ಇಷ್ಟು ನಮಗೆ ಪ್ರಮುಖವಾಗಿ ಕಂಡುಬರತಕ್ಕಂಥ ವಲಸೆ ವಿಧಗಳನ್ನು ನೋಡಿದ್ವಿ. ಇನ್ನು ನೆಕ್ಸ್ಟ್ ಮುಂದಿನ ಅವಧಿಯಲ್ಲಿ ವಲಸೆಯ ಪರಿಣಾಮಗಳು, ಹಾಗಾದ್ರೆ ವಲಸೆಯಿಂದ ಯಾವ ರೀತಿಯಾಗಿರ್ತಕ್ಕಂಥ ಧನಾತ್ಮಕ ಮತ್ತು ಋಣಾತ್ಮಕ ಪರಿಣಾಮಗಳು ಯಾವ ರೀತಿಯಲ್ಲಿ ಕಂಡು ಬರ್ತವೆ ಅಂತಕ್ಕಂಥ ವಿಷಯವನ್ನ ಮುಂದಿನ ಅವಧಿಯಲ್ಲಿ